ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿವಮೊಗ್ಗ, ಇಲ್ಲಿ ರಾಜ್ಯಶಾಸ್ತ್ರ ವಿಭಾಗದಿಂದ ಮಂಜುಳಾ ಎಸ್ ಎಂಬ ನಾನು ಈ ದಿನ ನಿಮ್ಮೊಂದಿಗೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ರಾಜ್ಯ ನಿರ್ದೇಶಕ ತತ್ವಗಳು, ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿದ್ರೆ ರಾಜ್ಯಕ್ಕೆ ನಿರ್ದೇಶನ ನೀಡುವಂತಹ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈ ವಿಷಯವನ್ನು ನಮ್ಮ ಸಂವಿಧಾನದಲ್ಲಿ ಭಾಗ 4 ವಿಧಿ 36 ರಿಂದ 51 ರವರೆಗೆ ತಿಳಿಸ್ತಾ ಹೋಗುತ್ತೆ. ಇವು ರಾಜ್ಯಕ್ಕೆ ನಿರ್ದೇಶನ ನೀಡುವಂತಹ ತತ್ವಗಳು. ಸಂವಿಧಾನ ರಚಿಸುವಾಗ ಅಂಬೇಡ್ಕರ್ ಅವರ ಅಭಿಪ್ರಾಯ ಹೇಗಾಗಿತ್ತು ಅಂತ ಹೇಳಿದ್ರೆ, ಯಾವ್ಯಾವ ದೇಶದಲ್ಲಿ ಒಳ್ಳೆಯ ಅಂಶಗಳಿದೆಯೋ ಆ ಎಲ್ಲಾ ಒಳ್ಳೆಯ ಅಂಶಗಳನ್ನ ನಮ್ಮ ಭಾರತದ ಸಂವಿಧಾನಕ್ಕೆ ಅಳವಡಿಸಬೇಕು ಅಂತೇಳಿ ಆಗಿತ್ತು. ಆದ್ರಿಂದ ಇಂತಹ ತತ್ವಗಳು ಏನಾಯ್ತು ಅಂತ ಹೇಳಿದ್ರೆ, ಜನರ ಬೆಂಬಲವನ್ನ ಒಳಗೊಂಡಿತ್ತು. ಎಲ್ಲರೂ ಕೂಡ ಏನಂತ ಹೇಳಿದ್ರೆ ಇವುಗಳನ್ನ ಬೆಂಬಲಿಸ್ತಾ ಇರೋದ್ರಿಂದ ಮುಖ್ಯವಾಗಿ ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಜನತಾ ಕಲ್ಯಾಣ, ಜನರಿಗೋಸ್ಕರ ಒಳ್ಳೆಯ ಅಂಶಗಳನ್ನ ಇದು ಒಳಗೊಂಡಿರೋದ್ರಿಂದ ಇಂತಹ ತತ್ವಗಳು ನಮ್ಮ ಭಾರತದ ಸಂವಿಧಾನಕ್ಕೂ ಕೂಡ ಅಗತ್ಯವಾಗಿ ಬೇಕು ಅಂತೇಳಿ ಮನಗಂಡ್ರು. ಐರಿಷ್ ಸಂವಿಧಾನದಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನ ಇತ್ತು. ಐರಿಷ್ ಗಣರಾಜ್ಯ ವ್ಯವಸ್ಥೆಯಿಂದ ನಾವು ಕೂಡ ಇದನ್ನ ಎರವಲಾಗಿ ಪಡ್ಕೊಂಡ್ವಿ. ಇಂತಹ ತತ್ವಗಳ ಬಗ್ಗೆ ಏನು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು ಹೇಳ್ತಾ ಹೋಗ್ತಾರೆ, ಸಂವಿಧಾನದ ಅಂತರಾತ್ಮ ಅಂತೇಳಿ ಕರ್ತಿದ್ದಾರೆ, ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಕರ್ತಿದ್ದಾರೆ. ಮೂಲಭೂತ ಹಕ್ಕುಗಳು ಮತ್ತೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಅಂಬೇಡ್ಕರ್ ಅವರಿಗೆ ಬಹಳ ಒಲವಿತ್ತು. ಆದ್ರಿಂದ ಅವು ಆತ್ಮ ಮತ್ತು ಹೃದಯ ಅಂತೇಳಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ರು. ಇಂತಹ ತತ್ವಗಳನ್ನ ನಮ್ಮ ಸಂವಿಧಾನದಲ್ಲಿ ಭಾಗ 4 ವಿಧಿ 36 ರಿಂದ 51 ರವರೆಗೂ ನಾವೇನು ಅಂತ ಹೇಳಿದ್ರೆ ಈ ಅಂಶಗಳನ್ನ ನಾವು ನೋಡ್ಬೋದು. ಮುಖ್ಯವಾಗಿ ಇವುಗಳ ಉದ್ದೇಶ ಅಂತೇಳಿ ನಾವು ನೋಡೋದಾದ್ರೆ, ಸಂವಿಧಾನದ ಪೀಠಕ್ಕೆ ಏನನ್ನ ತಿಳಿಸುತ್ತೆ ಅಂತ ಹೇಳಿದ್ರೆ, ನ್ಯಾಯ, ಯಾವ ವಿಷಯಗಳಲ್ಲಿ ನ್ಯಾಯ, ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯವನ್ನ ಜನರಿಗೆ ಒದಗಿಸ್ಕೊಡ್ತೀವಿ ಅಂತೇಳಿ ನಮ್ಮ ಒಂದು ಪೀಠಿಕೆಯ ಉದ್ದೇಶ ಆಗಿದೆ. ಆ ಒಂದು ಉದ್ದೇಶದ ಈಡೇರಿಕೆಗಾಗೂ ಸಮಾಜವಾದಿ ತತ್ವ, ಗಾಂಧಿವಾದಿ ತತ್ವ, ಉದಾರವಾದಿ ತತ್ವಗಳ ಮೂಲಕ ಏನು ಅಂತ ಹೇಳಿದ್ರೆ, ನಾವು ಈ ನಿರ್ದೇಶಕ ತತ್ವಗಳನ್ನು ಇವತ್ತು ಜನರಿಗೆ ಒದಗಿಸ್ಕೊಡ್ತಾ ಇರೋದನ್ನ ಸಂವಿಧಾನದಲ್ಲಿ ನೋಡಬಹುದಾಗಿದೆ. ಈ ತತ್ವಗಳನ್ನ ಯಾವುದೇ ಸರ್ಕಾರ ಅಳವಡಿಸ್ಕೊಳ್ಳಬೇಕು ಅಂತ ಇಲ್ಲ, ಅಳವಡಿಸ್ಕೊಳ್ಳಿಲ್ಲ ಅಂತ ಅಂದ್ರೂ ನಾವು ಕೇಳೋದಕ್ಕೂ ಬರೋದಿಲ್ಲ. ಉದಾಹರಣೆ, ನಮ್ಮ ಮೂಲಭೂತ ಹಕ್ಕುಗಳಿಗೆ ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ನಾವು ಕೋರ್ಟ್ನ ಮೊರೆ ಹೋಗ್ಬೋದು, ಅದರಿಂದ ಪರಿಹಾರವನ್ನ ಪಡ್ಕೋಬಹುದು, ಯಾರಿಂದ ತೊಂದರೆ ಆಗಿರುತ್ತೋ ಅವರಿಂದ. ಆದ್ರೆ ಈ ತತ್ವಗಳನ್ನ ಅಳವಡಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಯಾರ ಒಂದು ಮೊರೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತೇಳಿ, ಇವು ನ್ಯಾಯ ರಕ್ಷಿತವಾದವುಗಳಲ್ಲ, ಕೇವಲ ಒಂದು ನೈತಿಕ ಸಂಹಿತೆಗಳು ಅಂತೇಳಿ ನಾವು ಹೇಳ್ಬೋದು. ಇಂತಹ ರಾಜ್ಯ ನಿರ್ದೇಶಕ ತತ್ವಗಳನ್ನ ನಾವು ಇಲ್ಲಿ ಲಕ್ಷಣಗಳಲ್ಲಿ ನಾವು ನೋಡೋದಾದ್ರೆ, ಇದು ಶಿಕ್ಷಾರ್ಹವಲ್ಲ, ಇವುಗಳನ್ನ ಜಾರಿಗೊಳಿಸ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವು ಸ್ಪಷ್ಟವಾಗಿರುವಂತದ್ದು. ಯಾವುದೇ ವಿಷಯಗಳ ಬಗ್ಗೆ ನಾವು ನೋಡಿದ್ರೂ ಕೂಡ ಒಂದು ಸ್ಪಷ್ಟತೆಯನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ತೀವಿ. ರಾಜಕೀಯ ರಹಿತವಾಗಿರುವಂತದ್ದು, ರಾಜಕೀಯ ರಹಿತ ಯಾವುದೇ ಪಕ್ಷ ಬಂದ್ರೂ ಸಹ ಏನಂತ ಹೇಳಿದ್ರೆ ಅದು ಈ ವಿಷಯಗಳಲ್ಲಿ ರಾಜಕೀಯ ರಹಿತವಾಗಿ ಕೆಲಸವನ್ನ ಮಾಡ್ಕೊಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಜನರ ಕಲ್ಯಾಣವನ್ನು ಸಾಧಿಸೋದಕ್ಕೋಸ್ಕರ ಈ ತತ್ವಗಳನ್ನ ಅಳವಡಿಸ್ಕೊಂಡಿರುವಂತದ್ದು. ಆಜ್ಞಾಪೂರ್ವಕವಲ್ಲ, ಇವುಗಳ ಆಜ್ಞೆ ಮಾಡಿ ಮಾಡಲೇಬೇಕು ಅಂತ ನಾವು ಹೇಳೋದಕ್ಕೂ ಆಗೋದಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನ ಒಂದು ಅಭಿಪ್ರಾಯದಲ್ಲಿ ಹೇಳೋದಾದ್ರೆ, ಯಾವುದೇ ರಾಜಕೀಯ ಪಕ್ಷ ಸುಮ್ಮನೆ ಆಶ್ವಾಸನೆಗಳನ್ನ ಕೊಡೋದಕ್ಕೆ ಬರೋದಿಲ್ಲ. ಅದು ಆಶ್ವಾಸನೆ ಕೊಡ್ಬೇಕು ಅಂತ ಹೇಳಿದ್ರೆ, ಎಲೆಕ್ಷನ್ಗಿಂತ ಮೊದಲು ಆಶ್ವಾಸನೆಯನ್ನ ಕೊಡ್ತು ಅಂತ ಹೇಳಿದ್ರೆ ಅದು ಆ ಆಶ್ವಾಸನೆಯನ್ನ ತೀರಿಸೋದಕ್ಕೆ ಸಾಧ್ಯ ಆಗಿದ್ರೆ ಮಾತ್ರ ಕೊಡ್ಬೇಕು ಅಂತೇಳಿ ಹೇಳ್ತಾ ಇದೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಏನಂತ ಹೇಳಿದ್ರೆ, ಜನರಿಗೆ ಒಂದು ಸುಖಿ ರಾಜ್ಯವನ್ನ ಕಟ್ಕೊಡೋದಕ್ಕೋಸ್ಕರ ಮಾಡಿರುವಂತ ಒಂದು ವ್ಯವಸ್ಥೆ ಅಂತೇಳಿ ನಾವು ಹೇಳ್ಬೋದು. ಇವು ಸಲಹಾತ್ಮಕವಾಗಿರುವಂತದ್ದು, ರಾಜ್ಯಗಳಿಗೆ ಸಲಹೆಯನ್ನ ಕೊಡೋದಕ್ಕೆ ಇರ್ತಕ್ಕಂತ ಅಂಶಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಲಹೆಯನ್ನ ಕೊಡುವಂತ ವಿಷಯದಲ್ಲಿ ಈ ತತ್ವಗಳನ್ನು ನಾವು ಅಳವಡಿಸ್ಕೊಂಡಿರೋದನ್ನ ಕಾಣ್ತಾ ಹೋಗ್ತೀವಿ. ಇವು ಜನತಾ ಬೆಂಬಲವನ್ನು ಹೊಂದಿರುವಂತದ್ದು, ಜನರ ಕಲ್ಯಾಣವನ್ನು ಸಾಧಿಸುವಂತ ಅಂಶಗಳು, ಜೊತೆಗೆ ಮಾನವೀಯತೆಯ ಅಂಶಗಳನ್ನು ಒಳಗೊಂಡಿರುವಂತದ್ದು, ನೈತಿಕ ಸಂಹಿತೆಗಳು ಅಂತ ಕೂಡ ಕರೆದಿದ್ದೀವಿ. ಮಾನವೀಯ ಅಂಶಗಳನ್ನು ನಾವು ಇಲ್ಲಿ ಗುರುತಿಸ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಉದಾಹರಣೆಗೆ ಅಂತ ಹೇಳಿದ್ರೆ, ಕಾರ್ಮಿಕರ ಯೋಗಕ್ಷೇಮ ಅಂತೇಳಿ ಹೇಳ್ಬೋದು. ಅಲ್ಲಿ ಏನಂತ ಹೇಳಿದ್ರೆ, ಯಾರೋ ಒಬ್ಬ ಕಾರ್ಮಿಕ ಕೆಲಸ ಮಾಡ್ತೀಯಾನೆ ಅಂತ ಹೇಳಿದ್ರೆ ಅವನ ಆರೋಗ್ಯವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಅಥವಾ ಒಬ್ಬ ಮಹಿಳೆ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಅವಳ ಒಂದು ಹೆರಿಗೆ ಸಮಯದಲ್ಲಿ ಏನೋ ಇಂದಿಷ್ಟು ದಿನ ರಜೆಗಳು ಕೊಡಬೇಕು ಅಂತ ಹೇಳಿದೆ. ಇವೆಲ್ಲ ಅಂಶಗಳು ಏನಂತ ಹೇಳಿದ್ರೆ ಮಾನವೀಯತೆಯನ್ನ ಒಳಗೊಂಡಿರುವಂತದ್ದು. ಇವು ಸೂಚಕಗಳು ಅಂತೇಳಿ, ಸರ್ಕಾರ ಕೆಲಸ ನಿರ್ವಹಿಸೋದಕ್ಕೆ ಸಂಬಂಧಪಟ್ಟಂತೆ ಇವು ಸೂಚಕಗಳಾಗಿ ನಾವು ಗುರುತಿಸ್ತಾ ಹೋಗ್ತೀವಿ. ಇಂತಹ ರಾಜ್ಯ ನಿರ್ದೇಶಕ ತತ್ವಗಳನ್ನ ಏನು ಅಂತ ಹೇಳಿದ್ರೆ, ನಾವು ಐರಿಷ್ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡಿದ್ದೀವಿ. ನಮ್ಮ ಸಂವಿಧಾನದ ಭಾಗ 4 ವಿಧಿ 36 ರಿಂದ 51 ರವರೆಗೆ ಈ ತತ್ವಗಳನ್ನು ನಾವು ನೋಡ್ತಾ ಹೋಗ್ತೀವಿ.
ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಏನಂತ ಹೇಳಿದ್ರೆ ಇಂತಹ ತತ್ವಗಳನ್ನು ನಾವು ಮೂರು ಅಂಶಗಳಲ್ಲಿ ಗುರುತಿಸ್ತೀವಿ. ಸಮಾಜವಾದಿ ತತ್ವ, ಗಾಂಧಿವಾದಿ ತತ್ವ, ಉದಾರವಾದಿ ತತ್ವ ಅಂತೇಳಿ. ಸಮಾಜವಾದಿ ತತ್ವ ಅಂತ ಹೇಳಿದ್ರೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಏನು ಅಂಶಗಳನ್ನು ಒಳಗೊಂಡಿರುತ್ತೋ ಆ ಅಂಶಗಳು ಸಮಾಜದ ಜನತೆಗೆ ಬೇಕಾಗುವಂತ ಅಂಶಗಳಲ್ಲಿ ಏನಂತ ಹೇಳಿದ್ರೆ ಇದು ತನ್ನದೇ ಆದ ಅಂಶಗಳನ್ನ ಇಲ್ಲಿ ಒಳಗೊಂಡಿರುವಂತದ್ದು. ಉದಾಹರಣೆಗೆ ಇಲ್ಲಿ ಪ್ರಜೆಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಸಮಾಜವನ್ನ ವ್ಯವಸ್ಥೆ ಮಾಡುವಂತದ್ದು. ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಕೂಡ ಏನಂತ ಹೇಳಿದ್ರೆ ನೆಮ್ಮದಿಯ ಜೀವನವನ್ನ ನಡೆಸಬೇಕು. ಆ ನಿಟ್ಟಿನಲ್ಲಿ ಏನು ಸರ್ಕಾರ ಅಗತ್ಯವಾದ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಾಗಿರುವಂತದ್ದು. ಉದಾಹರಣೆಗೆ ನಾವೀಗ ಪಡಿತರ ವ್ಯವಸ್ಥೆ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಪಡಿತರ ವ್ಯವಸ್ಥೆಯಲ್ಲಿ ಸರ್ಕಾರ ಒಂದೊಂದು ರೀತಿಯ ಪ್ರತಿಯೊಂದು ಸರ್ಕಾರ ಏನು ಅಂತ ಹೇಳಿದ್ರೆ ಜನರಿಗೆ ಒಂದೊಂದು ರೀತಿಯ ಸೌಲಭ್ಯಗಳನ್ನ ಒದಗಿಸ್ಕೊಡ್ತಾ ಇರತ್ತೆ. ಪಡಿತರ ವ್ಯವಸ್ಥೆಯಲ್ಲಿ ಅವರಿಗೆ ರೇಷನ್ ಕೊಡ್ತಾ ಇರಂತ ನಾವು ನೋಡ್ತಾ ಹೋಗ್ತೀವಿ. ಸಮಾಜದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಪ್ರಜೆಯು ಕೂಡ ಜೀವನಕ್ಕೆ ಏನು ಸೌಲಭ್ಯಗಳು ಬೇಕು ಆ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಾಗಿರೋದು ರಾಜ್ಯದ ಕರ್ತವ್ಯ ಆಗಿರುತ್ತೆ. ಅದು ನಿರ್ದೇಶಕ ತತ್ವಗಳಲ್ಲಿ ಕಾಣ್ತಾ ಹೋಗ್ತೀವಿ. ಸಮಾಜವಾದ ತತ್ವ ಅಂತೇಳಿ ಮುಖ್ಯವಾಗಿ ಪ್ರಜೆಗಳ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಸಮಾಜವನ್ನ ವ್ಯವಸ್ಥೆಗೊಳಿಸುವಂತದ್ದು, ಜೀವನೋಪಾಯಕ್ಕೆ ಅಗತ್ಯವಾದ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಾಗಿರುವಂತದ್ದು. ಸರ್ಕಾರ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ನಡೆಸೋದಕ್ಕೆ ಏನ್ ಸೌಲಭ್ಯಗಳನ್ನು ಬೇಕೋ ಆ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಕೊಡುವಂತ ನಿಟ್ಟಿನಲ್ಲಿ ತನ್ನ ಒಂದು ತತ್ವಗಳನ್ನ ಹಾಕೊಂಡಿರುತ್ತೆ. ದೇಶದ ಸಂಪತ್ತಿನ ವಿತರಣೆ, ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತು ಏನು ಅಂತ ಹೇಳಿದ್ರೆ ಕೆಲವೊಬ್ರು ಶ್ರೀಮಂತರ ಕೈಯಲ್ಲಿ ಹೆಚ್ಚು ಕ್ರೋಢೀಕೃತ ಆಗಿರುತ್ತೆ. ಆದ್ರೆ ಈ ಸಮಾಜವಾದಿ ತತ್ವ ಏನನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಈ ಸಂಪತ್ತು ಏನಾಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಸರಿಸಮಾನವಾಗಿ ವಿತರಣೆ ಆಗಿರ್ಬೇಕು. ಬಡವ ಶ್ರೀಮಂತ ಅಂತೇಳಿ ಜಾಸ್ತಿ ಅಸಮಾನತೆಯಲ್ಲಿ ನಾವೇ ಗುರುತಿಸ್ಲಿಕ್ಕೆ ಅವಕಾಶ ಇಲ್ಲ. ಪ್ರತಿಯೊಬ್ಬ ಪ್ರಜೆಯು ಕೂಡ ಏನು ಅಂತ ಹೇಳಿದ್ರೆ ಸರಿಸಮಾನ, ದೇಶದ ಸಂಪತ್ತು ಪ್ರತಿಯೊಬ್ಬ ಪ್ರಜೆಯು ಕೂಡ ಸರಿಸಮಾನವಾಗಿ ವಿತರಣೆ ಆಗ್ಬೇಕು ಅನ್ನೋದನ್ನ ತಿಳಿಸುತ್ತೆ. ಸಮಾನ ಕೆಲಸಕ್ಕೆ ಸಮಾನ ವೇತನ, ಇಲ್ಲಿ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಸಮಾನ ಕೆಲಸಕ್ಕೆ ಸಮಾನ ವೇತನ. ಸರ್ಕಾರದ ಅಡಿಯಲ್ಲಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ನೋಡಿದಾಗ ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಇಬ್ರು ಕೂಡ ಈಕ್ವಲ್ ಪೇಪರ್ ಈಕ್ವಲ್ ವರ್ಕ್ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಕೆಲಸಕ್ಕೆ ತಕ್ಕಂತೆ ವೇತನವನ್ನ ಪಡಿತಾ ಹೋಗ್ತಾರೆ. ಆದ್ರೆ ಹಳ್ಳಿಗಳಲ್ಲಿ ನೀವು ನೋಡಿರ್ಬೋದು ಕೆಲಸ ಮಾಡೋದಕ್ಕೆ ಬಂದಾಗ ಅಲ್ಲಿ ನಾವು ಹಳ್ಳಿಯಲ್ಲಿ ಹೆಣ್ಣಾಳು ಗಂಡಾಳು ಅಂತೇಳಿ ಗುರುತಿಸ್ತಾ ಹೋಗ್ತಾರೆ. ಹೆಣ್ಣಾಳಿಗೆ ಕಡಿಮೆ ಕೂಲಿ ಅಂತೇಳಿ ಕೊಡ್ತಾರೆ, ಗಂಡಾಳಿಗೆ ಜಾಸ್ತಿ ಕೂಲಿ ಅಂತೇಳಿ ಕೊಡ್ತಾ ಹೋಗ್ತಾರೆ. ಆದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ನಾವು ಇವತ್ತು ನರೇಗಾ ಅಂತೇಳಿ ನಾವು ನೋಡ್ಬೋದು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಂತ ನಾವು ನೋಡ್ಬೋದು, ಅಲ್ಲಿ ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಇಬ್ಬರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ನೀಡ್ತಾ ಇರುವಂತದ್ದು. ಕಾರ್ಮಿಕರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಕೆಲಸ ನಿರ್ವಹಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ಆರೋಗ್ಯ ಪೂರಿತ ಒಂದು ವಾತಾವರಣದಲ್ಲಿ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ. ಅವನಿಗೆ ಬೇಕಾಗಿರುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗುತ್ತೆ. ಉದಾಹರಣೆಗೆ ಅಂತ ಹೇಳಿದ್ರೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಇಂತಿಷ್ಟು ಗಂಟೆ ಅಂತೇಳಿ ಇವತ್ತು ನಿಗದಿಪಡಿಸಿರುವಂತದ್ದು. ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಏನು ಅಂತ ಹೇಳಿದ್ರೆ ಅದಕ್ಕೆ ಸಪರೇಟ್ ಆಗಿ ವೇತನವನ್ನು ನಿಗದಿಪಡಿಸಿರುವಂತದ್ದು. ಅಗತ್ಯಕ್ಕಿಂತ ಹೆಚ್ಚಾಗಿ ಅವ್ರು ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ, ದಿನದಲ್ಲಿ ಇಂತಿಷ್ಟೇ ಗಂಟೆ ಕೆಲಸ ಮಾಡಬೇಕು ಅಂತೇಳಿದೆ. ಅವ್ರ ಮೇಲೆ ಯಾವುದೇ ರೀತಿಯ ಒತ್ತಡ ತರ ಆಗಿಲ್ಲ. ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಏನಂತ ಹೇಳಿದ್ರೆ ದಿನದಲ್ಲಿ ಇಷ್ಟೇ ಗಂಟೆ ಕೆಲಸ ಮಾಡಬೇಕು ಅಂತೇಳಿ ರೂಲ್ಸ್ ಇರುವಂತದ್ದು. ಅವ್ರ ಕೆಲಸ ನಿರ್ವಹಿಸುವ ವಾತಾವರಣ ಉತ್ತಮ ವಾತಾವರಣವನ್ನ ಒಳಗೊಂಡಿರಬೇಕು ಅಂತೇಳಿ ಇರುವಂತದ್ದು. ಇದು ಸಮಾಜವಾದಿ ತತ್ವಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ವೃದ್ಧರಾಗಿರ್ಬೋದು ರೋಗಿಗಳಾಗಿರ್ಬೋದು ಇವರಿಗೆ ಒಂದು ಧನ ಸಹಾಯವನ್ನ ಮಾಡ್ಬೇಕಾಗಿರುವಂತದನ್ನ ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಜೀವನ ನಡೆಸೋದಕ್ಕೆ ಎಷ್ಟೋ ಜನರಿಗೆ ಕಷ್ಟ ಆಗಿರುತ್ತೆ. ಸರ್ಕಾರ ಈ ನಿಟ್ಟಿನಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಪ್ರತಿ ತಿಂಗಳು ಇಂತಿಷ್ಟು ವೇತನ ಅಂತೇಳಿ ಒದಗಿಸ್ಕೊಡ್ತಾ ಇರೋದು, ಅದು ಸರ್ಕಾರದ ಒಂದು ಧನ ಸಹಾಯದ ವ್ಯವಸ್ಥೆಯಲ್ಲಿ ಗುರುತಿಸುವಂತದ್ದು. ಅಥವಾ ನಿರುದ್ಯೋಗಿಗಳಿಗ ಒಂದು ಕೆಲಸ ಸಿಗುವವರೆಗೂ ಅಗತ್ಯವಾದ ಒಂದು ಸೌಲಭ್ಯವನ್ನ ಒದಗಿಸ್ಕೊಡ್ತಾ ಇರೋದನ್ನ ನಾವು ನೋಡ್ತಾ ಹೋಗ್ತಿದೀವಿ. ಆದಾಯದ ಅಸಮಾನತೆ ನಿವಾರಣೆ, ಬಡವ ಶ್ರೀಮಂತ ಇವರ ನಡುವೆ ಅಸಮಾನತೆಯನ್ನು ತೆಗೆದಾಕುವಂತ ನಿಟ್ಟಿನಲ್ಲಿ ಸಮಾಜವಾದಿ ತತ್ವಗಳನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ತೀವಿ. ಈ ತತ್ವಗಳನ್ನ ವಿಧಿ 38, 39, 41, 43, 43A, 43A, 47 ಈ ವಿಧಿಗಳಲ್ಲಿ ಸಮಾಜವಾದಿ ತತ್ವಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಣೆಯನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ಗಾಂಧಿವಾದಿ ತತ್ವ. ಗಾಂಧೀಜಿಯವರ ಚಿಂತನೆಗಳ ಬಗ್ಗೆ ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚದಾದ್ಯಂತ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಭಾರತದಲ್ಲಿ ಏನಂತ ಹೇಳಿದ್ರೆ ಅವರಿಗೆ ಒಂದು ಗೌರವವನ್ನು ಸೂಚಿಸುವಂತ ನಿಟ್ಟಿನಲ್ಲಿ ಅವರ ಒಂದು ತತ್ವಗಳು ಅವರ ಒಂದು ಆದರ್ಶಗಳು ಏನಿತ್ತು ಅವುಗಳನ್ನು ಕೂಡ ಈ ಒಂದು ನಿರ್ದೇಶಕ ತತ್ವಗಳನ್ನ ಅಳವಡಿಸಿಕೊಂಡಿರೋದನ್ನ ಕಾಣ್ತಾ ಹೋಗ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ವಿಧಿ 40, 43, 43B, 46, 47, 48 ವಿಧಿಗಳು ಗಾಂಧಿವಾದಿ ತತ್ವಗಳಿಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಹೋಗುತ್ತೆ. ಉದಾಹರಣೆಗೆ ಗ್ರಾಮ ಪಂಚಾಯಿತಿ. ಗಾಂಧೀಜಿಯವರ ಅಭಿಪ್ರಾಯ ಏನಾಗಿತ್ತು ಅಂತ ಹೇಳಿದ್ರೆ ಭಾರತ ಹಳ್ಳಿಗಳಿಂದ ಕೂಡಿರುವಂತಹ ರಾಷ್ಟ್ರ,
ಈ ಗ್ರಾಮಗಳ ಉದ್ಧಾರ ಆಗದೆ ಹೊರತು ಭಾರತ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಗ್ರಾಮಗಳ ಉದ್ಧಾರಕ್ಕೋಸ್ಕರ ಏನು ಅಂತ ಹೇಳಿದ್ರೆ ಗಾಂಧೀಜಿಯವರು ಹೆಚ್ಚಿನ ಮಹತ್ವವನ್ನು ನೀಡಿದ್ರು. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗಳ ಸ್ಥಾಪನೆ ಆಗಬೇಕು ಅಂತೇಳಿ ಅಭಿಪ್ರಾಯಪಟ್ಟಿದ್ರು. ಅದೇ ರೀತಿಯಾಗಿ ಪಾನ ನಿಷೇಧ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಆದ್ರಿಂದ ಅಂತ ಪಾನ ನಿಷೇಧವನ್ನ ಜಾರಿಗೊಳಿಸಬೇಕು ಅಂತೇಳಿ ಅದು ಅವರ ಅಭಿಪ್ರಾಯವಾಗಿತ್ತು. ಆದ್ರೆ ಅದನ್ನ ಜಾರಿ ತರೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಏನು ಅಂತ ಹೇಳಿದ್ರೆ ಅಷ್ಟು ಆಸಕ್ತಿಯನ್ನ ತೋರಿಸಿಲ್ಲ ಅಂತೇಳಿ ನಾವು ನೋಡಬಹುದು. ಅದೇ ರೀತಿಯಾಗಿ ಗ್ರಾಮೀಣ ಕೈಗಾರಿಕೆಗಳು, ಗ್ರಾಮದಲ್ಲಿ ಇರ್ತಕ್ಕಂತ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಈ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಅವರ ಅಭಿಪ್ರಾಯ ಆಗಿತ್ತು. ಆದ್ರಿಂದ ಗಾಂಧಿವಾದಿ ತತ್ವಗಳಲ್ಲಿ ಗ್ರಾಮ ಕೈಗಾರಿಕೆಗೆ ಹೆಚ್ಚಿನ ಮಹತ್ವ ನೀಡಿರುವಂತದ್ದು. ಪಶುಸಂಗೋಪನೆ, ಪಶುಸಂಗೋಪನೆಯಲ್ಲಿ ಏನಂತ ಹೇಳಿದ್ರೆ ಏನು ನಾವು ಪಶುವಿನಿಂದ ಒಂದು ಹಾಲಿನ ಉತ್ಪನ್ನಗಳನ್ನ ಪಡಿತಾ ಹೋಗ್ತೀವಿ, ಅವುಗಳನ್ನ ಏನಂತ ಹೇಳಿದ್ರೆ ಆದಷ್ಟು ಹೆಚ್ಚು ಕಾಳಜಿಯನ್ನ ವಹಿಸಿಕೊಂಡು ಅವುಗಳ ಒಂದು ಪಶುಸಂಗೋಪನೆಯನ್ನ ಮಾಡಬೇಕು, ಅವುಗಳನ್ನ ಒಂದು ಆರೋಗ್ಯಕರವಾಗಿ ಅವುಗಳನ್ನ ನೋಡಬೇಕು ಅಂತೇಳಿ ಅವರ ಅಭಿಪ್ರಾಯವಾಗಿತ್ತು. ಅವುಗಳ ಮಾಂಸಾಹಾರಕ್ಕೋಸ್ಕರ ಉಪಯೋಗಿಸಬಾರ್ದು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಪಶುಸಂಗೋಪನೆ, ವೈಜ್ಞಾನಿಕ ಬೇಸಾಯ, ಬೇಸಾಯ ಪದ್ಧತಿಯಲ್ಲಿ ಆದಷ್ಟು ಏನು ಅಂತ ಹೇಳಿದ್ರೆ ವೈಜ್ಞಾನಿಕತೆಯನ್ನು ಅಳವಡಿಸಿಕೊಳ್ಳುವಂಥದ್ದು. ಭಾರತದಲ್ಲಿ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ವೈಜ್ಞಾನಿಕ ಬೇಸಾಯ ಪದ್ಧತಿ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತದ್ದು, ಸ್ವಾತಂತ್ರ್ಯ ನಂತರದಲ್ಲಿ ಅದನ್ನ ಅಳವಡಿಸಿಕೊಂಡಿರುವಂತದ್ದು. ಉದಾಹರಣೆಗೆ ಬೇಸಾಯ ಪದ್ಧತಿಯಲ್ಲಿ ಈಗ ಜಪಾನ್ನಲ್ಲಿ ಇರ್ತಕ್ಕಂತ ಒಂದು ಬೇಸಾಯ ಪದ್ಧತಿಗೂ ಭಾರತದಲ್ಲಿ ಇರ್ತಕ್ಕಂತ ಬೇಸಾಯ ಪದ್ಧತಿಗೂ ಕಂಪೇರ್ ಮಾಡಿ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಅಂತ ಒಂದು ವೈಜ್ಞಾನಿಕ ಬೇಸಾಯ ಪದ್ಧತಿಗಳನ್ನು ಗುರುತಿಸ್ತಾ ಹೋಗ್ತೀವಿ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಚ್ಚು ನಾವೇನು ಅಂತ ಹೇಳಿದ್ರೆ ಕೆಲಸವನ್ನು ನಿರ್ವಹಿಸುವಂತದ್ದು. ಅಂತ ಒಂದು ವೈಜ್ಞಾನಿಕ ಬೇಸಾಯ ಪದ್ಧತಿ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಇತ್ತು, ಅದನ್ನ ಕೂಡ ಅಳವಡಿಸಿಕೊಂಡಿರುವಂತದ್ದು. ದುರ್ಬಲ ವರ್ಗಗಳ ಹಿತ, ಸಮಾಜದಲ್ಲಿ ದುರ್ಬಲ ವರ್ಗಗಳಿದೆ, ಅಂತಹ ದುರ್ಬಲ ವರ್ಗಗಳ ಹಿತವನ್ನ ಕಾಯ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಆಗಿತ್ತು. ಅದರಿಂದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅವುಗಳನ್ನ ಕೂಡ ಅಳವಡಿಸಿಕೊಂಡಿರೋದನ್ನ ಕಾಣ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಉದಾರವಾದಿ ತತ್ವಗಳು ಅಂತೇಳಿ ಹೇಳ್ತೀವಿ. ಉದಾರವಾದಿ ತತ್ವಗಳನ್ನ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ವಿಧಿ 44, 45, 48, 48A, 49, 50 ಮತ್ತು 51 ಈ ವಿಧಿಗಳಲ್ಲಿ ಉದಾರವಾದಿ ತತ್ವಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಈ ಉದಾರವಾದಿ ತತ್ವಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಏಕರೂಪ ನಾಗರಿಕ ಸಂಹಿತೆ, ಭಾರತದಾದ್ಯಂತ ಒಂದೇ ರೀತಿಯ ಕಾನೂನಿನ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು ಅನ್ನೋದು ಈ ಉದಾರವಾದಿ ತತ್ವಗಳಲ್ಲಿ ಕಂಡು ಬರುವಂತದ್ದು. ಆದ್ರೆ ನಮ್ಮ ಭಾರತದಲ್ಲಿ ಅದನ್ನು ಸಂಪೂರ್ಣವಾಗಿ ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದು ಆಯಾ ಧರ್ಮಕ್ಕೆ ಅನುಗುಣವಾಗಿ ಕೆಲವೊಂದು ಕಾನೂನಿನ ವ್ಯವಸ್ಥೆಯನ್ನು ಇಲ್ಲಿ ಗುರುತಿಸ್ತಾ ಹೋಗ್ತೀವಿ. ಆದ್ರೆ ಉದಾರವಾದಿ ತತ್ವ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡುತ್ತೆ. ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಅದನ್ನ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು. ಮಗು ಹುಟ್ಟಿದಾಗಿನಿಂದ 14 ವರ್ಷದವರೆಗೂ ಏನಂತ ಹೇಳಿದ್ರೆ ಸರ್ಕಾರದ ಒಂದು ಜವಾಬ್ದಾರಿಯಲ್ಲಿ ಅವರ ಒಂದು ಉತ್ತಮ ಆರೋಗ್ಯಕ್ಕೋಸ್ಕರ, ಅವರ ಶಿಕ್ಷಣಕ್ಕೋಸ್ಕರ ಏನಂತ ಹೇಳಿದ್ರೆ ಸರ್ಕಾರ ಏನಂತ ಹೇಳಿದ್ರೆ ಹಲವಾರು ರೀತಿಯ ಕಾನೂನುಗಳನ್ನ ಜಾರಿಗೊಳಿಸ್ತಾ ಇದೆ. ಮೂಲಭೂತ ಕರ್ತವ್ಯಗಳಲ್ಲಿ ಕೂಡ ಅದನ್ನ ಅಳವಡಿಸಿರುವಂತದ್ದು, ಈಗ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅದನ್ನ ತಿಳಿಸಿರುವಂತದ್ದು. ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, 2011 ಅಲ್ಲಿ 97th ಅಮೆಂಡ್ಮೆಂಟ್ ಅಲ್ಲಿ ಈ ಒಂದು ತತ್ವ 43B ಅಲ್ಲಿ ಇದನ್ನ ಸೇರಿಸಿರುವಂತದ್ದು. 6-14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡೋದಕ್ಕೆ ಸಂಬಂಧಪಟ್ಟಂತೆ ಇದು ತಿಳಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಉದಾರವಾದಿ ತತ್ವಗಳಲ್ಲಿ ಮತ್ತೊಂದು ಅಂಶ, ಸ್ಮಾರಕ ಮತ್ತು ಐತಿಹಾಸಿಕ ಸ್ಥಳಗಳ ರಕ್ಷಣೆ. ನಮ್ಮ ಭಾರತ ಅಂತೇಳಿ ನಾವು ನೋಡಿದಾಗ ಒಂದು ಸಂಸ್ಕೃತಿಯ ನಾಡು ಅಂತೇಳಿ ಕರಿತೀವಿ. ಇಲ್ಲಿರ್ತಕ್ಕಂಥ ಸ್ಮಾರಕಗಳು, ಐತಿಹಾಸಿಕ ಸ್ಥಳಗಳನ್ನು ಏನು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸಬೇಕು ಅಂತ ಹೇಳಿದ್ರೆ ಅವುಗಳನ್ನ ಪ್ರೊಟೆಕ್ಟ್ ಮಾಡುವಂತ ಜವಾಬ್ದಾರಿ ಆಯಾ ಸರ್ಕಾರದ್ದಾಗಿರುತ್ತೆ. ಅದರಿಂದ ಈ ಒಂದು ಉದಾರವಾದಿ ತತ್ವಗಳಲ್ಲಿ ಅದನ್ನ ಕೂಡ ಅಳವಡಿಸಿಕೊಂಡಿರುವಂತದ್ದು. ನ್ಯಾಯಾಂಗ ಕಾರ್ಯಾಂಗದಿಂದ ಪ್ರತ್ಯೇಕವಾಗಿ ಇರುವಂತದ್ದು, ಅದು ಕೂಡ ನಮ್ಮಲ್ಲಿ ಇರುವಂತದ್ದು. ನ್ಯಾಯಾಂಗ ಕಾರ್ಯನಿರ್ವಹಿಸುವಾಗ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಬೇಕು, ಆ ನಿಟ್ಟಿನಲ್ಲಿ ಅದನ್ನ ಪ್ರತ್ಯೇಕಗೊಳಿಸಿರುವಂತದ್ದು ಕಾಣ್ತಾ ಹೋಗ್ತೀವಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ರಾಷ್ಟ್ರವು ಏನು ಅಂತ ಹೇಳಿದ್ರೆ ಶಾಂತಿಯುತವಾಗಿ ನೆಮ್ಮದಿಯನ್ನ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಆದಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸುವಂತದ್ದು, ಯುದ್ಧಗಳನ್ನು ತಪ್ಪಿಸುವಂತದ್ದು, ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮತ್ತು ಶಾಂತಿ ಭದ್ರತೆಗೆ ಸಂಬಂಧಪಟ್ಟಂತೆ ಈ ತತ್ವಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಪರಿಸರ ಸಂರಕ್ಷಣೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿಯಾಗಿದೆ, ಇದನ್ನು ಕೂಡ ಈ ಒಂದು ತತ್ವಗಳಲ್ಲಿ ಗುರುತಿಸ್ತೀವಿ. ಜನತೆಯ ಹಿತ, ಈ ಉದಾರವಾದಿ ತತ್ವಗಳಲ್ಲಿ ಟೋಟಲಿಯಾಗಿ ನಾವು ನೋಡೋದಾದ್ರೆ ಜನತೆಯ ಹಿತದಲ್ಲಿ ಇಟ್ಕೊಂಡು ಇದು ಕಾರ್ಯನಿರ್ವಹಿಸಿರುವಂತದ್ದು. ಕೇವಲ ಇದಷ್ಟೇ ಅಲ್ಲ, ಈ ರಾಜ್ಯ ನಿರ್ದೇಶಕ ತತ್ವಗಳ ಸಂಪೂರ್ಣ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಜನತಾ ಕಲ್ಯಾಣ, ಜನತೆಯ ಹಿತಕ್ಕೋಸ್ಕರ ಇರುವಂತಹ ತತ್ವಗಳು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಅಂತಿಮವಾಗಿ ಈ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಆಗಿರುವ ತಿದ್ದುಪಡಿಗಳನ್ನು ನಾವು ನೋಡೋದಾದ್ರೆ 1976 ಅಲ್ಲಿ 42nd ಅಮೆಂಡ್ಮೆಂಟ್ ಅಲ್ಲಿ
39, 39A, 43A, 48A ಈ ಅಂಶಗಳನ್ನ ಇಲ್ಲಿ ತಿದ್ದುಪಡಿಯ ಮೂಲಕ ಆಡ್ ಮಾಡಿರುವಂತದ್ದು. ಅದೇ ರೀತಿಯಾಗಿ 1978 ಅಲ್ಲಿ 44th ಅಮೆಂಡ್ಮೆಂಟ್ ಅಲ್ಲಿ 38 ಅನ್ನ ಇಲ್ಲಿ ಸೇರ್ಪಡಿಸಿರುವಂತದ್ದು. ಅದೇ ರೀತಿಯಾಗಿ 2002 ಅಲ್ಲಿ 86th ಅಮೆಂಡ್ಮೆಂಟ್ ಅಲ್ಲಿ 45ನೇ ತಿದ್ದುಪಡಿಯನ್ನು ಸೇರಿಸಿರುವಂತದ್ದು. ಅದೇ ರೀತಿಯಾಗಿ 2011 ಅಲ್ಲಿ 97th ಅಮೆಂಡ್ಮೆಂಟ್ ಮೂಲಕ 43B ಅನ್ನ ಇಲ್ಲಿ ಸೇರಿಸಿರುವಂತದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಎಲ್ಲಾ ಅಂಶಗಳು ಏನು ಅಂತ ಹೇಳಿದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನ ಅಳವಡಿಸಿಕೊಳ್ಳೋದ್ರ ಮೂಲಕ ಪ್ರತಿಯೊಂದು ಸರ್ಕಾರವು ಏನು ಅಂತ ಹೇಳಿದ್ರೆ ಜನರ ಹಿತಕ್ಕೋಸ್ಕರ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಅವಕಾಶಕ್ಕಾಗಿ ಧನ್ಯವಾದ.